Chikkanna on stage, please. ಪರ್ಫಾರ್ಮೆನ್ಸ್ ಮುಗಿದಿದೆ. ಚಿಕ್ಕಣ್ಣ ಅವ್ರ ಎನರ್ಜಿ ನೋಡಿ, ಹೀಲ್ಸ್ ಹಾಕೊಂಡಿದ್ದೀನಿ, ಹಂಗೆಲ್ಲ ಕೂತ್ಕೋಬೇಡಿ. ಫಸ್ಟ್ ಏನ್ ಹೀಲ್ ಡೌನ್ ಅಲ್ಲಿ ಇದ್ದಂಗಿದೆ ನನ್ನ ಹೈಟ್. ನೀವು ಕೂರಕ್ಕಾಗಲ್ಲ ಅಂತ ತೋರಿಸ್ತಾ ಇರೋದು. ಓಕೆನಾ, ಹಿಂಗ್ ಕೂತ್ಕೊಳಕ್ ಆಗಲ್ಲ, ಆಗಲ್ಲ ಆಗಲ್ಲ, ಹಿಂಗ್ ಕೂತ್ಕೊಂಡ್ರೆ ಎದ್ದಳಕ್ ಆಗಲ್ಲ. ಯಾಕೆ ನಮ್ಮ ಸಮಸ್ಯೆ ಕೇಳ್ತೀರಾ? ಚಿಕ್ಕಣ್ಣ ಹೇಗಿದ್ದೀರಾ? ಚೆನ್ನಾಗಿದ್ದೆ, ಈಗ ಸುಸ್ತಾಗಿದ್ದೀನಿ. ಅದಕ್ಕೆ ಎರಡೆರಡು ಕಾರಣ. ಏನೋ, ಒಂದು ಡ್ಯಾನ್ಸ್ ಮಾಡಿ ಸುಸ್ತಾ ಇದೆ, ಇನ್ನೊಂದು ಅನುಶ್ರೀ ನೋಡಿ ಸುಸ್ತಾ ಇದೆ. ನಮ್ಮ ಅಪ್ಪ ಏನ್ ಕೊಟ್ರು ಡೈರೆಕ್ಟ್ ಆಗಿ ಇಸ್ಕೊಂಡವ್ರೆ. ನಮ್ಮಮ್ಮ ಇನ್ನೊಂದ್ ಹೇಳವ್ರೆ, ಏನ್ ಕೊಟ್ರು ಇವಾಗ ಇಂಟರ್ನೆಟ್ ಯೂಸ್ ಮಾಡಿ ಕೊಡಮ್ಮ ಅಂತ. ವೈಫೈ ಕಿಸ್. ಟಚ್ ಅಲ್ಲಿ ನಿಮಗ್ ಕೈ ಕೊಟ್ಟ ಅಭ್ಯಾಸ ಇಲ್ಲ ಅಂತ ನನಗ್ ಗೊತ್ತು. ಚಿಕ್ಕಣ್ಣ ಚಿಕ್ಕಣ್ಣ ಈ ರೇಂಜ್ ಫೇಮಸ್ ಆಗ್ಬಿಟ್ಟವ್ರ ಚಿಕ್ಕಣ್ಣ, ಅದು ನಮಗ್ ಬಹಳ ಸಂತೋಷ ಆಗುವಂತ ವಿಷಯ. ಕಿರುತೆರೆ ಮೂಲಕ ಆಕ್ಚುಲಿ ಚಿಕ್ಕದಾಗ ಎಂಟ್ರಿ ಕೊಟ್ಟು ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿರೋ ಚಿಕ್ಕಣ್ಣಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಪ್ಲೀಸ್. ಓಕೆ, ಬ್ಯಾಂಗ್ಳೂರ್ 23 ಬಗ್ಗೆ ನನ್ಗೆ ಹೇಳಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಫಸ್ಟ್ ಆಫ್ ಆಲ್, ನಂಗೆ ಕ್ರಿಕೆಟ್ ಆಡಕ್ಕೆ ಬರಲ್ಲ, ಅದು ಗೊತ್ತು ಬಿಡಿ. ಆದ್ರೂ ನನ್ನ ಟೀಮ್ಗೆ ಹಾಕೊಂಡಿದ್ದಾರೆ, ಅದ್ ನಮ್ ಡೈರೆಕ್ಟರ್ ಧೈರ್ಯ ಮೆಚ್ಕೋಬೇಕು. ಏನಕ್ಕೆ ಹಾಕೊಂಡಿದ್ದಾರೆ ಹೇಳಿ? ಕ್ರಿಕೆಟ್ ಆಡ ಅಲ್ಲ, ಒಂದ್ ಆಂಗಲ್ ಇಂದ ನೋಡಕ್ಕೋದ್ರೆ ಹಳೆ ಕ್ರಿಸ್ ಗೇಲ್ ತರ ಕಾಣಿಸ್ತೀರ ನೀವು. ಆ ಪಿಕ್ಚರ್ ಅಲ್ಲಿ ನನ್ನ ಹೆಸರು ಮಲಿಂಗ ಅಂತ. ಓಕೆ, ಕ್ರಿಕೆಟ್ ಗೊತ್ತಿಲ್ಲ ಬಟ್ ಸಿನಿಮಾದಲ್ಲಿ ನಿಜವಾಗ್ಲು ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ, ಚೆನ್ನಾಗ್ ಬಂದಿದೆ. ನಾವ್ ಹೇಳ್ತಾನೆ ಇರ್ತೀವಿ ಚೆನ್ನಾಗಿರುತ್ತೆ ಅಂತ, ಯಾಕಂದ್ರೆ ನಾವ್ ಆಕ್ಟ್ ಮಾಡಿರ್ತೀವಲ್ವಾ. ಬಟ್ ಮಿಕ್ಕಿದ್ದು ನೋಡಿ ಚೆನ್ನಾಗಿದೆ ಇಲ್ಲ ಅನ್ನೋದು ಅವ್ರಿಗೆ ಸೇರಿದ್ದು. ಬಟ್ 100% ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದ್ ಏನಂದ್ರೆ, ಜೆಕೆದು ನಂದು ನಂಟು ಯಾಕೋ ಬಿಟ್ಟೋಗ್ತಿಲ್ಲ. ಯಾಕೋ? ಜಸ್ಟ್ ಲೆವೆಲ್ ಮಾಡಿದೆ ಈಗ ಬೆಂಗಳೂರು 23, ನೆಕ್ಸ್ಟ್ ಅಲ್ಲಿದ್ರು. ಇನ್ನೊಂದು ಚಂದ್ರಿಕಾ ಅಂತ, ಆ ಪಿಕ್ಚರ್ ಒಟ್ಟಿಗೆ ಮಾಡ್ತಿದ್ವಿ ಒಂಥರ, ಆ ತರದವನಲ್ಲ ನಾನು. ಅಲ್ಲ, ನೀವ್ ಬೇರೆ ಎದೆ ಮೇಲೆ ಕೈ ಹಿಡ್ಕೊಂಡು ಮಾತಾಡ್ತಾ ಇದ್ರೆ ಅವಾಗಿಂದ ಫೀಲ್ ಮಾಡ್ಕೊಂಡು ನೀವ್ ಬಿಟ್ರೆ ಎಲ್ರಿಗೂ ಕಷ್ಟ ಆಗುತ್ತೆ. ನಾನಿವಳಲ್ಲ, ನಾನವಳಲ್ಲ, ನಾನೇನು ಮಾತಾಡ್ತಾ ಇಲ್ಲ ಕೇಳ್ತಾವ್ರೆ. ಚಿಕ್ಕಣ್ಣ, ನಾನೊಂದ್ ಪ್ರಶ್ನೆ ಇದೆ, ಉತ್ತರ ಹೇಳಿ. ನಾನೇನಾದ್ರೂ ಕೂಲ್ ಆಗ್ಬಿಟ್ರೆ ನನ್ನ ಏನಂತ ಕರೀತೀರಾ? ಕನ್ನಡದಲ್ಲಿ ನಾವು ಕನ್ನಡಿಗರು. ನಾನೇನಾದ್ರೂ ಕ್ರಿಕೆಟ್ ಆಟಗಾರ್ತಿಯಾಗಿ ಶಾಂತ ಸ್ವಭಾವದ ಆಟಗಾರ್ತಿ ಆದ್ರೆ ಏನ್ ಹೆಸರಿಡ್ತೀರಾ? ಇದಕ್ಕಿಂತ ಕನ್ನಡ ಫಸ್ಟ್ ಉತ್ತರ ಹೇಳಿ. ಇದು ಓಕೆ, ಇದು ಶಾಂತಮ್ಮ ಅಲ್ಲಿ ಹೇಳಿದ್ರು. ಶಾಂತಮ್ಮ ಅಜ್ಜಿನ ನಾನು ಅಲ್ಲ, ಶಾಂತಮ್ಮ ಅಂದ್ರೆ ಅಜ್ಜಿ. ಅನುಶ್ರೀ ಆ ಕ್ರಿಕೆಟ್ ಆಟಗಾರ್ತಿ ಮೂರು ಅಕ್ಷರ, ಶಾಂತಮ್ಮ ಮೂರು ಅಕ್ಷರ, ಕರೆಕ್ಟ್ ಆಯ್ತಲ್ಲ. ಉತ್ತರ ಏನ್ ಗೊತ್ತಾ? ಅನುಶ್ರೀ ಕ್ರಿಕೆಟ್ ಆಟಗಾರ್ತಿಯಾಗಿ ಏನಾದ್ರು ಶಾಂತವಾಗಿರೋ ಅವಳನ್ನ ಶ್ರೀ ಶಾಂತ್ ಅಂತ ಕರೀತಾರೆ. ಬೇರೆಯವ್ರು ಹೇಳ್ಬೇಕು, ನೀವೇ ಹೇಳ್ಕೊಳ್ಳೋದಲ್ಲ. ಉತ್ತರ ಗೊತ್ತಿಲ್ಲ ನಿಮ್ಗೆ, ಅದು ಬಿಡಿ. ಈಗ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಬಂದಾಗ ಯೂಶಲಿ ಚಿಯರ್ ಗರ್ಲ್ಸ್ ಪಡಪಳ ಅಂತ ಹೊಳಿತಿರ್ತಾರೆ. ಇವತ್ ನಿಮ್ ಡಾನ್ಸ್ ಮೂಲಕ, ನಿಮ್ ಈ ಕಲರ್ಫುಲ್ ಕಾಸ್ಟ್ಯೂಮ್ ಮೂಲಕ ನೀವು ಕೂಡ ತುಂಬಾ ಪಳಪಳ ಅಂತ ಹೊಳಿತಿದ್ದೀರ. ನಂದು ಜೆಸಿಬಿಸ್ ಅಂತ ಒಂದು ತಂಡ ಮಾಡಿದ್ದೀನಿ, ಓಕೆನಾ? ಆದ್ರೆ ನಿಮ್ಗೂ ಏನಾದ್ರು ಒಂದ್ ರೋಲ್ ಕೊಡೋಣ ಅಂತ ಅನ್ಕೊಂಡಿದೀನಿ. ಒಂದ್ ನಿಮ್ಗೆ ಇಷ್ಟವಾದಂತ ಸ್ಟೆಪ್, ಸ್ಟೇಡಿಯಂ ಅಲ್ಲಿ ವಿನ್ ಆದ್ರೆ ಸಿಕ್ಸ್ ಹೊಡೆದ್ರೆ ನೀವ್ ಹೆಂಗ್ ಮಾಡ್ತೀರಾ ಅಂತ, ಓಕೆನಾ? ಚಿಕ್ಕಣ್ಣ ಅವರ ಒಂದು ವಂಡರ್ಫುಲ್ ಪರ್ಫಾರ್ಮೆನ್ಸ್ ನ ನಂತರ ನಮ್ಮ ಬ್ಯಾಂಗ್ಳೂರ್ 23 ಚಿತ್ರದ ಬಗ್ಗೆ ಮತ್ತಷ್ಟು ಸಾಕಷ್ಟು ನಮ್ಮ ಜೊತೆ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ವೇದಿಕೆ